Darshan sir jote. I think very very memorable because Darshan sir seriously values what he's what he had fans love ಆಗಿರಬಹುದು. ನನ್ನನ್ನು ಮಾತ್ರ ಬ್ಲೇಮ್ ಮಾಡಿಬಿಡಿ, ಎಲ್ಲ ಡಿ ಬಾಸ್ ಫ್ಯಾನ್ಸ್ ಐ ಆಲ್ವೇಸ್ ರೆಡಿ. ಫೇವ್ರೆಟ್ ಫೇವ್ರೆಟ್ ಆ್ಯಕ್ಟರ್ ಮೈ ಕ್ರಶ್. ದರ್ಶನ್ ಸರೇ ಬಂದು ಕ್ಲ್ಯಾಪ್ ಮಾಡಿತ್ತು ಆ್ಯಂಡ್ ಅಪ್ಪು ಸರ್ ಬಂದು ವಿಶ್ ಮಾಡಿದರು. ದರ್ಶನ್ ಸರ್ ಇಸ್ ಸೋ ಸ್ವೀಟ್ ಆ್ಯಂಡ್ ಎಲ್ಲರಿಗೂ ಗೊತ್ತು ಎಷ್ಟು ಮನಸ್ಸು ದೊಡ್ಡ ಮನಸ್ಸು ಅಂತ. ಇಸ್ ಬಿನ್ ಅ ಸ್ವೀಟ್ ಹಾರ್ಟ್ ಆ್ಯಂಡ್ ಅವ್ರು ಹಂಗಿರೋದಕ್ಕೆ ಅವ್ರ ಫ್ಯಾನ್ಸು ಹಂಗೆ ಇರೋದು. ಸೊ ಯಾ ಸ್ನೇಹಜೀವಿ ಅಂತ ಏನಕ್ಕೆ ಕರಿತೀವಿ ಐ ಥಿಂಕ್ ಹಿ ಆ್ಯಂಡ್ ಅಲ್ಲಿ ಅಶ್ವಿನಿ ಮ್ಯಾಮ್ ಕೂಡ ಇದ್ರು ಆ್ಯಂಡ್ ಹಿ ಇಂಟ್ರೊಡ್ಯೂಸ್ಡ್ ಖುಷಿ ಅನ್ಸುತ್ತೆ. ಸಚ್ ಅ ವಂಡರ್ಫುಲ್ ಆ್ಯಕ್ಟರ್. ರೀಸೆಂಟ್ಲಿ ಕಾಟೇರಾ ಸಿನಿಮಾಲಂತೂ ಈಸ್ ಡನ್ ಅನ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಆ ರೀತಿ ಅದು ಸಿನಿಮಾಗಳನ್ನ ಅವ್ರು ಮಾಡಬೇಕು. ಅಷ್ಟು ವರ್ಷದಿಂದ ಐ ಆಲ್ವೇಸ್ ವಾಂಟೆಡ್ ಟು ಮೀಟ್ ಹಿಮ್, ಒನ್ ಪಿಕ್ಚರ್ ತಗೋಬೇಕಿತ್ತು. ಓಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ, ಯಾಕಂದರೆ ಸಿನಿಮಾದಲ್ಲಿ ಎಲ್ಲವೂ ಇದೆ, ಒಳ್ಳೆ ಕಾಂಟೆಂಟ್ ಇದೆ, ಮೆಡಿಕಲ್ ಥ್ರಿಲ್ಲರ್ ಸಬ್ಜೆಕ್ಟ್ ಇದೆ, ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ಸೊ 19th April ಯಾರು ಮಿಸ್ ಮಾಡಿದೆ, ಓಟುನ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಇನ್ನೊಂದು ದ ಪಿಕ್ಚರ್ ವಿತ್ ನಾಗಾರ್ಜುನ ಸರ್ ಆ್ಯಂಡ್ ವಿಜಯ್ ಬಿನ್ನಿ ಡೈರೆಕ್ಟರ್ ಆ್ಯಂಡ್ ಅಲ್ಲಾರಿ ನರೇಶ್ ಸರ್ ಅವರು. ಅದು ನನ್ನ ನಾಸಾಮಿ ರಂಗ ಸಿನಿಮಾದ ಸಕ್ಸಸ್ ಮೀಟ್. ಅದು ಈ ವರ್ಷದ ಬಿಗಿನಿಂಗಲ್ಲಿ ಸಿನಿಮಾ ರಿಲೀಸ್ ಆಯಿತು, ಅಲ್ಲಿ ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಅಂತಲೇ ಆಯಿತು. ಸೊ ಐ ಆಮ್ ವೆರಿ ವೆರಿ ಗ್ಲ್ಯಾಡ್. ನಾಗ್ ಸರ್ ಇಸ್ ಆ್ಯನ್ ಅಮೇಝಿಂಗ್ ಪರ್ಸನಾಲಿಟಿ. ಆಲ್ವೇಸ್ ಆಲ್ವೇಸ್ ಲವ್ ಅಂದರೆ ಇದುವರೆಗೂ ನನಗೆ ಏನು ತೆಲುಗು ಆಡಿಯನ್ಸ್ ಲವ್ ತೋರಿಸ್ತಿದ್ದಾರೆ ಆ ಸಿನಿಮಾದಿಂದ ತುಂಬಾ ಒಳ್ಳೆ ಹೆಸರು ಬಂತು ನನಗೆ. ಸೊ ಐ ಆಮ್ ಆಲ್ವೇಸ್ ಇಂಡೆಪ್ಟೆಡ್ ಟು ದ ಎಂಟೈರ್ ಟೀಮ್. ಇಲ್ಲಿಂದ ಬೇರೆ ಇಂಡಸ್ಟ್ರಿಗೆ ಹೋದಾಗ ದೇರ್ ಇಸ್ ಆಲ್ವೇಸ್ ದಿಸ್ ಟಾಕ್ ದಟ್ ಅವರು ವಾಪಸ್ ಬರಲ್ವಾ, ಕನ್ನಡ ಸಿನಿಮಾಗಳು ಮಾಡಲ್ವಾ, ಯಾಕೆ ಅಲ್ಲಿ ಹೋಗ್ತಾರೆ, ಈ ಸಂಭಾವನೆ ಕಡಿಮೆ ತುಂಬಾ. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಂದ್ರೆ ಸಿ ಟು ಬಿ ವೆರಿ ಆನೆಸ್ಟ್, ಎಲ್ಲಿ ಒಳ್ಳೆ ಆಪರ್ಚುನಿಟಿ ಬರುತ್ತೆ, ಒಳ್ಳೆ ಸ್ಕ್ರಿಪ್ಟ್ ಎಲ್ಲಿ ಬರುತ್ತೋ ನಾವು ಅಲ್ಲಿ ಮಾಡ್ತೀವಿ. ಬಿಕಾಸ್ ಆಸ್ ಆ್ಯಕ್ಟರ್ಸ್ ವಿ ವಾಂಟ್ ಟು ಬಿ ವರ್ಸಟೈಲ್, ವಿ ವಾಂಟ್ ಟು ಟ್ರೈ ಔಟ್ ಡಿಫ್ರೆಂಟ್ ಥಿಂಗ್ಸ್ ಎಲ್ಲ ಕಡೆ. ಈಗ ವಾಪಸ್ ಬಂದು ಐ ಆಮ್ ಡೂಯಿಂಗ್ ಓಟು ರಿಲೀಸ್ ಆಗ್ತಾ ಇದೆ. ಸೊ ಐ ಥಿಂಕ್ ಅದಕ್ಕಿಂತ ಇನ್ನೇನು ಬೇರೆ ಆನ್ಸರ್ ಬೇಡ ಅನ್ಸುತ್ತೆ. ಇದು ಫಿಲ್ಮ್ ಫೇರ್ ಟೈಮ್ ಅನ್ಸುತ್ತೆ, ಐ ಡೋಂಟ್ ರಿಮೆಂಬರ್ ದ ಇಯರ್ ಯಾವಾಗ ಅಂತ. ಅಪ್ಪು ಸರ್ ಫಿಲ್ಮ್ ಫೇರಲ್ಲಿ ಸಿಕ್ಕಿ, ಅವಾಗ ತಾನೇ ನಂದು ರ್ಯಾಂಬೋ 2 ಸಿನಿಮಾ ರಿಲೀಸ್ ಆಗಿ ಚುಟು ಚುಟು ಸಾಂಗ್ 100 million ವ್ಯೂಸ್ ಆಗಿತ್ತು. ಸೊ ಆಗ ಅಲ್ಲಿ ಸಿಕ್ಕಿದಾಗ ನಾನು ಅಮ್ಮ ಹೋಗಿ ಮಾತಾಡ್ಸಿದ್ವಿ. ಹಿ ವಾಸ್ ಲೈಕ್ ಏ ಚುಟು ಚುಟು ಅಂತ ಈ ಮೆನ್ಷನ್ಡ್ ಆ್ಯಂಡ್ ಹೌದು ಹೌದು ಆ್ಯಂಡ್ ಈಸ್ ಲೈಕ್ ಸೂಪರಾಗಿ ಡ್ಯಾನ್ಸ್ ಮಾಡಿದ್ದೀರಾ ನೀವು ಹಂಗೆ ಅಂತ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಮೊಮೆಂಟ್ ಎವರ್ ಫಾರ್ ಮೀ, ಬಿಕಾಸ್ ಅಂಥ ಒಳ್ಳೆ ಡ್ಯಾನ್ಸರ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ಅವರ್ ಕಂಟ್ರಿ ಆ್ಯಂಡ್ ಅಂಥ ಡ್ಯಾನ್ಸರಿಂದ ದಟ್ ಯು ಡ್ಯಾನ್ಸ್ ಸೋ ವೆಲ್ ಅಂತ ಒಂದು ಕಾಂಪ್ಲಿಮೆಂಟ್ ಸಿಗೋದು ಇಸ್ ನಾಟ್ ಅ ಈಸಿ ಥಿಂಗ್. ಆ್ಯಂಡ್ ಅಲ್ಲಿ ಅಶ್ವಿನಿ ಮ್ಯಾಮ್ ಕೂಡ ಇದ್ರು ಆ್ಯಂಡ್ ಹಿ ಇಂಟ್ರೊಡ್ಯೂಸ್ಡ್ ಇದು ಹಾಂ ಇದು ರ್ಯಾಂಬೋ 200 days ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ ಜೊತೆ. ಐ ಥಿಂಕ್ ವೆರಿ ವೆರಿ ಮೆಮೊರೇಬಲ್ ಬಿಕಾಸ್ ಟು ಬಿ ವೆರಿ ಆನೆಸ್ಟ್ ನನ್ನ ಫಸ್ಟ್ ಸಿನಿಮಾ ಮುಹೂರ್ತಕ್ಕೆ ದರ್ಶನ್ ಸರೇ ಬಂದು ಕ್ಲ್ಯಾಪ್ ಮಾಡಿತ್ತು ಆ್ಯಂಡ್ ಅಪ್ಪು ಸರ್ ಬಂದು ವಿಶ್ ಮಾಡಿದರು ಆ ಒಂದು ಮುಹೂರ್ತದಲ್ಲಿ. ಸೊ ಆವಾಗಿಂದ ಆ್ಯಂಡ್ ನಮ್ಮ 100 days ಆದಾಗ್ಲೂ ಹಿ ಹ್ಯಾಡ್ ಕಮ್ ಆ್ಯಂಡ್ ಐ ಥಿಂಕ್ ಇಸ್ ಬಿನ್ ಅ ಸ್ವೀಟ್ ಹಾರ್ಟ್. ನನ್ನ ಎಂಟೈರ್ ಜರ್ನಿಯಲ್ಲಿ ಇಸ್ ಬಿನ್ ದೇರ್ ಆಸ್ ಅ ಮೆಮೊರೇಬಲ್ ಪಾರ್ಟ್. ಸೊ ಆ್ಯಂಡ್ ದರ್ಶನ್ ಸರ್ ಇಸ್ ಸೋ ಸ್ವೀಟ್ ಆ್ಯಂಡ್ ಎಲ್ಲರಿಗೂ ಗೊತ್ತು ಎಷ್ಟು ಮನಸ್ಸು ದೊಡ್ಡ ಮನಸ್ಸು ಅಂತ. ಸೊ ಯಾ ಮೆಮೊರೇಬಲ್ ಟೈಮ್ ಯಾ ಅಭಿಮಾನಿಗಳು ಸೆಲೆಬ್ರಿಟಿ ಅಂತ ಕರೆಯೋರು ಅವರೊಬ್ಬರೇ ಆ್ಯಂಡ್ ಅವರು ಅಷ್ಟು ಮಟ್ಟಿಗೆ ಅವ್ರ ಫ್ಯಾನ್ಸ್ಗೆ ಕೊಡುವಂಥ ವ್ಯಾಲ್ಯೂ ಗೊತ್ತಾಗುತ್ತೆ. ಐ ಮೀನ್ ಹಿ ನೋಸ್ ದಟ್ ಹಿ ಈಸ್ ಬಿಕಾಸ್ ಆಫ್ ಹಿಸ್ ಫ್ಯಾನ್ಸ್ ಅಂತ ಆ್ಯಂಡ್ ಅದನ್ನು ಅವ್ರು ವ್ಯಾಲ್ಯೂ ಮಾಡ್ತಾರಲ್ಲ, ದಟ್ ಇಸ್ ಸಮಥಿಂಗ್ ರಿಯಲಿ ರಿಯಲಿ ಕಮೆಂಡಬಲ್. ಸೊ ಆ್ಯಂಡ್ ಅವ್ರು ಹಂಗಿರೋದಕ್ಕೆ ಅವ್ರ ಫ್ಯಾನ್ಸು ಹಂಗೆ ಇರೋದು. ಸೊ ಯಾ ಸ್ನೇಹಜೀವಿ ಅಂತ ಏನಕ್ಕೆ ಕರಿತೀವಿ, ಐ ಥಿಂಕ್ ಹಿ ಈಸ್ ದ ರೈಟ್ ಪರ್ಸನ್ ಫಾರ್ ಇಟ್. ಇಷ್ಟೊಂದು ಸಲ ಗಳಿಸ್ಕೊ ಏನೋ ಒಂದು ಗಳಿಸ್ಕೊಳ್ಳೋರ್ಗು ಒಂದು ಸ್ಟ್ರಗಲ್ ಇರುತ್ತಲ್ಲ, ಗಳಿಸ್ಕೊಂಡ ಮೇಲೆ ಇಷ್ಟೇನೋ ಅನ್ಸುತ್ತೆ. ಬಟ್ ದರ್ಶನ್ ಸರ್ ಸೀರಿಯಸ್ಲಿ ವ್ಯಾಲ್ಯೂಸ್ ವಾಟ್ ಈಸ್ ವಾಟ್ ಹ್ಯಾಡ್ ವಾಟ್ ಹ್ಯಾಡ್ ವಾಟ್ ಗಾಟ್ ಅಂದರೆ ಒಂದು ಫ್ಯಾನ್ಸ್ ಲವ್ ಆಗಿರ್ಬೋದು. ಆ್ಯಂಡ್ ನಾನು ಒಂದು ವಿಷಯ ಕೇಳೋದು ಮರ್ತುಬಿಟ್ಟೆ, ಫ್ಯಾನ್ಸ್ ಪ್ರಶ್ನೆ ಇದೆ ಆ್ಯಕ್ಚುಲಿ ನಂದು ಅನ್ನೋಕ್ಕಿಂತ. ದರ್ಶನ್ ಸರ್ ಜೊತೆ ಆಶಿಕ್ ಸಿನಿಮಾ ಅನ್ನೋದು ಯಾವಾಗಲೂ ಲೈಕ್ ಪ್ರಶ್ನೆ ಓಡಾಡ್ತಂತೆ. ಖಂಡಿತವಾಗ್ಲೂ ಮಾಡೋಕ್ಕೆ ನಾನಂತೂ ತುಂಬಾ ಖುಷಿಯಿಂದ ಒಪ್ಕೋತೀನಿ. ಬಿಕಾಸ್ ಐ ಹವ್ ನೋನ್ ಸರ್ ಅ ಲಾಟ್, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ಅವ್ರ ಜೊತೆ ವರ್ಕ್ ಮಾಡೋದಂದ್ರೆ ತುಂಬಾ ಖುಷಿ ಅನ್ಸುತ್ತೆ. ಸಚ್ ಅ ವಂಡರ್ಫುಲ್ ಆ್ಯಕ್ಟರ್. ರೀಸೆಂಟ್ಲಿ ಕಾಟೇರಾ ಸಿನಿಮಾಲಂತೂ ಈಸ್ ಡನ್ ಅನ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಆ ರೀತಿ ಅದು ಸಿನಿಮಾಗಳನ್ನ ಅವ್ರು ಮಾಡಬೇಕು ಆ್ಯಂಡ್ ಹೋಪ್ಫುಲಿ ನೆಕ್ಸ್ಟ್ ಕಾಸ್ಟ್ ಮಾಡ್ತಾರೆ ಅಂತ. ಕಪಲ್ ಆಫ್ ಫಿಲಮ್ಸ್ ಆಫರ್ ಬಂದಿತ್ತು ಬಟ್ ಐ ಡೋಂಟ್ ನೋ ಸಮ್ ರೀಸನ್ ಏನಕ್ಕೆ ಏನಾಯಿತು ಅಂತ ಅಂದ್ಬಿಟ್ಟು. ಬಟ್ ಐ ಆಮ್ ಆಲ್ವೇಸ್ ರೆಡಿ
ನನ್ನನ್ನು ಮಾತ್ರ ಬ್ಲೇಮ್ ಮಾಡಿಬಿಡಿ, ಎಲ್ಲ ಡಿ ಬಾಸ್ ಫ್ಯಾನ್ಸ್, ಐ ಆಮ್ ಆಲ್ವೇಸ್ ರೆಡಿ. ಸೊ ಎನಿ ಗುಡ್ ಸ್ಕ್ರಿಪ್ಟ್ ಖಂಡಿತವಾಗ್ಲೂ ಮಾಡ್ತೀನಿ. ಎರಡು ಚಿತ್ರ, ಓಕೆ. ಫಸ್ಟ್ ಪಿಕ್ಚರ್ ಇಸ್ ವಿತ್ ಮೈ ಫೇವ್ರೆಟ್ ಆ್ಯಕ್ಟರ್, ಮೈ ಕ್ರಶ್. ಅಂದರೆ ನಾನು ಚೈಲ್ಡ್ಹುಡಲ್ಲಿ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂತ. ಒಂದು ರಾಲ್ ಬಂದಾಗಲೇ ಐ ವಾಸ್ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್ಡ್. ಒಂದು 10 ಸಲ 20 ಸಲ ತಲೆ ತಿಂದಿದ್ದೀನಿ, ಅವರೇನಾ ಅವ್ರ ಸಿನಿಮಾಗೆ ನಾನು ಒಂದು ಕಾಸ್ಟ್ ಮಾಡ್ತಿರೋದು. ಆ್ಯಂಡ್ ಇಟ್ಸ್ ಅ ಲವ್ ಸ್ಟೋರಿ, ಇನ್ನೂ ರಿಲೀಸ್ ಆಗಿಲ್ಲ. ಬೇರೆ ಸಿದ್ಧಾರ್ಥ್ ಬರಲ್ಲ ಇಲ್ಲ, ನನಗೆ ಅದು ಮುಹೂರ್ತದ ಪಿಕ್ಚರ್, ದಟ್ಸ್ ದ ಫಸ್ಟ್ ಟೈಮ್ ಐ ಮೆಟ್ ಹಿಮ್. ಆಗ ಐ ವಾಸ್ ಲೈಕ್ ಬ್ಲೋನ್ ಅವೇ, ಐ ಆಮ್ ಲುಕಿಂಗ್ ಎಟ್ ಮೈ ಲೈಕ್ ಅಷ್ಟು ವರ್ಷದಿಂದ ಐ ಆಲ್ವೇಸ್ ವಾಂಟೆಡ್ ಟು ಮೀಟ್ ಹಿಮ್. ಒಂದು ಪಿಕ್ಚರ್ ತೊಗೋಬೇಕಿತ್ತು, ಬಟ್ ಅವ್ರ ಜೊತೆ ಫಿಲ್ಮ್ ಮಾಡೋದ್ರ ಮುಹೂರ್ತದಲ್ಲಿ ಫಸ್ಟ್ ಸಿಕ್ಕಿದ್ದು. ಆ್ಯಂಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಸಚ್ ಅ ಗುಡ್ ಕೋ ಆ್ಯಕ್ಟರ್. ಸೊ ಅದು ಸ್ಪೆಷಲ್ ಮೂಮೆಂಟ್ ನನಗೆ, ಇನ್ನೂ ನನಗೆ ನಂಬಕ್ಕಾಗಲ್ಲ. ಸಿನಿಮಾ ರಿಲೀಸ್ ಆಗಿ ನನ್ನ ಸಿನಿಮಾ ಥಿಯೇಟರ್ ನೋಡೋವರೆಗೂ ಪ್ರಾಬ್ಲಿ ನನಗೆ ರಿಯಲೈಸ್ ಆಗಲ್ವೇನೋ ಐ ವರ್ಕ್ಡ್ ವಿತ್ ದೆಮ್ ಅಂತ. ಅದೇ ಇದು ಭುವನ್ ಗೌಡ, ಕೆ ಜಿ ಎಫ್ ಡಿ ಓ ಪಿ, ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಅವನು ವರ್ಕೌಟ್ ಮಾಡಿದ್ದು ಕರೆಕ್ಟ್. ನಾನು ಮುಂದಿನ ನಿಲ್ದಾಣ ಅನ್ನೋ ಸಿನಿಮಾಗೆ ಅಲ್ಲಿ ಶರ್ಟ್ಲೆಸ್ ಸೀನ್ಗಳಿತ್ತು ಸ್ಕ್ರಿಪ್ಟ್ ಓದುವಾಗ. ಸೊ ಅದಕ್ಕೆ ಒಂದ್ಸಲ ಡಿಸ್ಕಷನ್ ಆಯಿತು, ಆ್ಯಪ್ಸ್ ವರ್ಕೌಟ್ ಎಲ್ಲ ಮಾಡೋಣ ಅಂತ. ಸೊ ಐ ಟುಕ್ 3 months ಟು ಟ್ರಾನ್ಸ್ಫಾರ್ಮ್. ಮೂರು ತಿಂಗಳಾದಮೇಲೆ ಒಂದು ಕಡೆ ಭುವನ್ ಸಿಕ್ಕಾಗ ವಿಲ್ ಹ್ಯಾವ್ ಅ ಫೋಟೋಶೂಟ್ ಮಗ ಅಂತ. ಸೊ ವಿ ಹ್ಯಾಡ್ ಫೋಟೋಶೂಟ್ ಇನ್ ಹಿಸ್ ಪ್ಲೇಸ್. ಇದು ಅದೇ ಓಟು ಸಿನಿಮಾದ ಮುಹೂರ್ತ. ಆಶಿಕ್ ಅವ್ರು ಬಂದಿರಲಿಲ್ಲ, ಮಿಸ್ ಮಾಡ್ಕೊಂಡ್ರಿ. ಅವತ್ತು ಮುಹೂರ್ತ ದಿನ ನಾನು ಇನ್ಯಾವುದೋ ಡಬ್ಬಿ ಮುಗಿಸ್ಕೊಂಡು ಹೋಗಿದ್ದೆ ಮನೆಗೆ. ಸೊ ವಿ ಹ್ಯಾಡ್ ಸಮೋಸ ಜಿಲೇಬಿ ಎಲ್ಲ ತಿಂದ್ವಿ ಒಟ್ಟಿಗೆ. ಆಮೇಲೆ ಅಲ್ಲಿ ಅವ್ರ ಮನೆ ಮುಂದುವಡೆನೆ ಒಂದು ಗಣಪತಿ ಗುಡಿ ಇದೆ, ಅಲ್ಲೆಲ್ಲ ಒಟ್ಟಿಗೆ ಪೂಜೆ ಮಾಡಿಸಿದ್ವಿ. ಎಲ್ಲ ನಮ್ಮದೆಲ್ಲ ಅರ್ಚನೆ ಎಲ್ಲ ಆಗಿ ಪೂಜೆ ಮಾಡಿಸಿ ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಅವ್ರ ಫ್ಯಾಮಿಲಿ ಜೊತೆ. ಮತ್ತು ಅಪ್ಪು ಸರ್ ಮನೇಲಿ ಒಂದು ನೀವು ಯು ಶುಡ್ ಫೀಲ್ ದ್ಯಾಟ್, ಅವ್ರ ಮನೆಗೆ ಹೋದರೆ ವಿ ಲಿಟ್ರಲಿ ಫೀಲ್ ದಿಸ್ ಈಸ್ ಆರ್ ಹೌಸ್. ಅಂದರೆ ಮನೆಗೆ ಹೋಗಿದ್ವಲ್ಲ, ಕರೆಕ್ಟ್, ಅದಾದಮೇಲೆ ಅವ್ರ ಮನೇಲಿ ಎಲ್ಲಿ ಬೇಕಾದರೂ ತುಂಬ ಆರಾಮಾಗಿ ಓಡಾಡೋ ಒಂದು ಫ್ರೀಡಮ್ ಇದೆ ಅವ್ರ ಮನೇಲಿ. ಹಾಲಲ್ಲಿ ಇನ್ನೊಂದು ಅವ್ರು ಆ ಫೋಟೋ ಇರೋ ಜಾಗ, ಸ್ಟೇರ್ ಕೇಸು ಮೇಲ್ಗಡೆ, ಅಲ್ಲೆಲ್ಲ ಆರಾಮಾಗಿ ಓಡಾಡ್ಬೋದು. ಸೊ ಆ ಥರದೊಂದು ಫ್ರೀಡಮ್ ಇದೆ ಅವ್ರ ಮನೇಲಿ. ಆವತ್ತಿನ ದಿವಸ ನಾನು ಎಲ್ಲ ಕಡೆ ಓಡಾಡ್ಕೊಂಡು ಮಜಾ ಮಾಡಿಕೊಂಡು ಒಂಥರ ಅವರು ಫಿಲ್ಮ್ ಫ್ಯಾಮಿಲಿ ಸಿನಿಮಾದವರು ನಮ್ಮ ಫ್ಯಾಮಿಲಿ ಅಂತ ಸುಮ್ಮನೆ ಹೇಳಲ್ಲ. ಅವ್ರ ಮನೆಗೆ ಹೋದರೆ ವಿ ಕುಡ್ ಲಿಟ್ರಲಿ ಫೀಲ್ ಸಿನಿಮಾದವ್ರನ್ನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ಮೀ ಈಗ ಗೊತ್ತಿಲ್ವಾ, ಆಶಿಕ ಅವರು ಚುಟು ಚುಟು ಸಾಂಗ್ ಮಾಡಿದಾರಲ್ಲ, ಸಖತ್ತಾಗಿ ಡ್ಯಾನ್ಸ್ ಮಾಡಿದಾರಲ್ಲ ಅಂತ. ಸೊ ಐ ಥಿಂಕ್ ದಟ್ ಈಸ್ ಒನ್ ಬ್ಯೂಟಿಫುಲ್ ಮೊಮೆಂಟ್, ಆ ಮೆಮೊರಿ ನನಗೆ, ಐ ವಿಲ್ ಚೆರಿಷ್ ದಟ್ ಫಾರ್ ಎವರ್. ಒಂದು ಹೇಳಲೇಬೇಕಂದ್ರೆ ಐ ವಾಸ್, ನಾನು ಮುಂಚೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಆಗ ಡ್ಯಾನ್ಸರ್ ಆಗಿರ್ಬೇಕಾದ್ರೆ ನಾನು ಬರೀ ಸ್ಕೂಲ್ ಹೈಸ್ಕೂಲ್ ಇದ್ದೆ. ಸೊ ಯಾವುದೋ ಒಂದು ಅವಾರ್ಡ್ ಶೋಗೆ ಹೋದಾಗ ನಾನು ಆ ಒಂದು ಶೋಲಿ ಐ ವಾಸ್ ಪಾರ್ಟ್ ಆಫ್ ಅ ಡ್ಯಾನ್ಸ್ ಕಮ್ಯುನಿಟಿ. ಒಂದು ಯಾವುದೋ ಸಾಂಗ್ ಡ್ಯಾನ್ಸ್ ಮಾಡಿದ್ದೆ. ಆಗ ನಾನು ಸರ್ ಜೊತೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡಿದ್ದೆ. ಅವರು ನನ್ನನ್ನು ಅವಾಗ ನೋಡಿದ್ದು, ನನ್ನ ಕ್ರೇಜಿ ಬಾಯ್ದು ಮುಹೂರ್ತ ಟೈಮಲ್ಲಿ ಹೀ ಕೇಮ್ ದೇರ್ ಆ್ಯಂಡ್ ಹೀ ರಿಮೆಂಬರ್ಡ್ ದ್ಯಾಟ್ ಆ್ಯಂಡ್ ಹೀ ಪಾಯಿಂಟೆಡ್ ಔಟ್ ಆ್ಯಂಡ್ ಸೆಡ್, ನಿಮ್ಮ ಡ್ಯಾನ್ಸ್ ನಿಲ್ಲಿಸಿಲ್ಲ ತಾನೇ, ಡ್ಯಾನ್ಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಐ ಥಿಂಕ್ ಅವ್ರ ಐ ಡೋಂಟ್ ಥಿಂಕ್ ಸೊ ಹ್ಯಾವ್ ಸೀನ್ ಎನಿಬಡಿ ಅಷ್ಟು ಸಿಂಪ್ಲಿಸಿಟಿ, ಅಷ್ಟು ಗ್ರೌಂಡೆಡ್. ಎಲ್ಲೋ ನೋಡಿರ್ತಾರೆ, ಎಷ್ಟು ಡ್ಯಾನ್ಸರ್ಸ್ ನೋಡಿರ್ತಾರೆ ಆ್ಯಂಡ್ ಸೋ ಅವ್ರ ಡ್ಯಾನ್ಸ್ ಅಂದರೆ ಅಷ್ಟಿಷ್ಟ, ಎಷ್ಟೋ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಮಾಡೋರಿರ್ತಾರೆ. ಸೊ ನಾಟ್ ನೆಸೆಸರಿ ನೆನಪಲ್ಲಿ ಇಟ್ಕೊಂಡು ನೀವೇ ಅಲ್ವಾ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಐ ವಾಸ್ ಲೈಕ್ ನೆನಪಿರುತ್ತೋ ಇಲ್ವೋ ಅಂದ್ಕೊಂಡು ಐ ವಾಸ್ ಜಸ್ಟ್ ಸ್ಟ್ಯಾಂಡಿಂಗ್ ದೇರ್. ಬಟ್ ಬಂದುಬಿಟ್ಟು ನೀವು ಡ್ಯಾನ್ಸ್ನ ಬಿಡಬೇಡಿ, ಡ್ಯಾನ್ಸ್ ಕಂಟಿನ್ಯೂ ಮಾಡಿ. ಸೊ ದಟ್ ಇಸ್ ಸಮ್ ಸ್ಪೆಷಲ್ ಮೂಮೆಂಟ್. ನನಗೆ ಸಿಕ್ತಾಗೆಲ್ಲ ನಾನು ಡ್ಯಾನ್ಸ್ ಬಗ್ಗೆನೆ ಮಾತಾಡಿದ್ದಾರೆ ಅವರು. ಸೊ ದೇ ವಾಸ್ ಸಮ್ ಕನೆಕ್ಟ್ ಅನ್ಸುತ್ತೆ ಆ್ಯಂಡ್ ಐ ಆಮ್ ಸೋ ಸೋ ಗ್ಲ್ಯಾಡ್. ಸಿಕ್ಕಿದ ಆ ಟೈಮ್ ಎಲ್ಲ ನಾನು ತುಂಬಾ ಚೆರಿಷ್ ಮಾಡ್ತೀನಿ ಅವ್ರ ಬಗ್ಗೆ. ಸೊ ಕೊನೆಯದಾಗಿ ಓಟು ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ? ಓಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಯಾಕಂದರೆ ಸಿನಿಮಾದಲ್ಲಿ ಎಲ್ಲವೂ ಇದೆ, ಒಳ್ಳೆ ಕಾಂಟೆಂಟ್ ಇದೆ, ಮೆಡಿಕಲ್ ಥ್ರಿಲ್ಲರ್ ಸಬ್ಜೆಕ್ಟ್ ಇದೆ, ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ಅದ್ಭುತವಾದ ಸಿನಿಮಾ, ಡೋಂಟ್ ಮಿಸ್ ಟು ವಾಚ್. ನನ್ನ ಫ್ಯಾನ್ಸ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದು ಹೊಸ ರೀತಿಯಾದ ಆಶಿಕನ್ನು ನೋಡ್ಬೋದು. ಆ್ಯಂಡ್ ಪಿ ಆರ್ ಕೆ ಸಂಸ್ಥೆಯಿಂದ 10th ಸಿನಿಮಾ ಆ್ಯಂಡ್ ಪುನೀತ್ ಸರ್ದು ಒನ್ ಆಫ್ ದ ಲೈಕ್ ದ ಲಾಸ್ಟ್ ಸ್ಕ್ರಿಪ್ಟ್ ಅವರು ಓಕೆ ಮಾಡಿದಂಥದ್ದು. ಸೊ ಐ ಥಿಂಕ್ ನೀವೆಲ್ಲರೂ ಅದಕ್ಕೋಸ್ಕರನಾದ್ರು ಬಂದು ಏನಿದೆ ಸಿನಿಮಾ, ಏನೇ ಕಪೂರ್ ಸರ್ ಈ ಸಿನಿಮಾನ ಓಕೆ ಮಾಡಿದ್ರು ಅಂತನಾದ್ರು ನೋಡಬೇಕು. ಸೊ 19th April ಯಾರು ಮಿಸ್ ಮಾಡಿದೆ, ಓಟನ ಥಿಯೇಟ್ರಿಗೆ ಬಂದು ನೋಡಿ.
ಇದಾಗಿತ್ತು ಅಪ್ಡೇಟ್ ಮಗ ವಿಶೇಷ ಸಂದರ್ಶನ. ಓಟು ಸಿನಿಮಾ ಸದ್ಯದಲ್ಲಿ ರಿಲೀಸ್ ಆಗ್ತಿದೆ, ತಪ್ಪದೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡಿ. ಎಸ್, ಡನ್.